ಸ್ನೇಹಿತರೆ ನಮಸ್ತೆ. ಬಹಳ ಒಬ್ಬರು ಅಪರೂಪದ ವ್ಯಕ್ತಿತ್ವ ಜೊತೆ ನಾನು ನಿಂತಿದ್ದೀನಿ. ಸೊ ನಿಮಗೆ ಇವರ ಪೋಷಾಕು ಧರಿಸಿ ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ ಇವ್ರು ಯಾರು ಅಂತ. ಹೌದು, ದೇಶ ಕಾಯುವ ಹೆಮ್ಮೆಯ ಸೈನಿಕರು ನಮ್ಮ ಲೂಯಿಸ್ ಸರ್. ಸೊ ಲೂಯಿಸ್ ಅವರ ಒಂದು ಅಪರೂಪದ ಸಂದರ್ಶನ ಕಲಾ ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ. ಲೂಯಿಸ್ ಅವರ ಒಂದು ಪುಟ್ಟ ಹಿನ್ನೆಲೆ ನಾನೇ ಹೇಳ್ಬಿಡ್ತೀನಿ. 2008 ಜಮ್ಮು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಒಂದು 3 ಉಗ್ರಗಾಮಿಗಳ ಒಂದು ಹತ್ಯೆ ನಡೆಯುತ್ತೆ. ಆ 3 ಉಗ್ರಗಾಮಿಗಳನ್ನು ಹತ್ಯೆ ಮಾಡಿದ ಏಕೈಕ ವೀರ ಈ ನಮ್ಮ ಲೂಯಿಸ್ ಸರ್. ಸೊ ಆ ತಂಡದ ನಾಯಕರಾಗಿದ್ದರು. ಸೊ ಆ ಕಾರಣಕ್ಕೆ ಅವ್ರಿಗೆ ನಮ್ಮ ಸೈನ್ಯದ ಹೆಮ್ಮೆಯ ಶೌರ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಅದನ್ನು ಹೇಳೋಕ್ಕೆ. ಸೊ ಇಡೀ ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ ನಾನು ಸರ್ಗೆ ಒಂದು ಸಲ್ಯೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಸೊ ನಾನು ಸಲ್ಯೂಟ್ ಮಾಡೋಕೆ ಬರಲು ಕ್ಷಮಿಸಿ ತಪ್ಪಿದೆ. ಥ್ಯಾಂಕ್ ಯು. ಇವರ ಸಂದರ್ಶನ ಸಾಧ್ಯ ಆಗಿಸಿದ್ದು ನಮ್ಮ ಪ್ರಭಾಕರ್ ಸರ್. ಪ್ರಭಾಕರ್ ಸರ್ ನೀವು ನೋಡಿರ್ತೀವಿ, ನಮ್ಮ ಕಾಳಿ ಹುಂಡಿಯ ಪ್ರಭಾಕರ್ ಅವರು. ಸೊ ನಮ್ಮ ಆತ್ಮೀಯ ಸ್ನೇಹಿತರು ಮೈಸೂರಿನಲ್ಲಿ ಮೀಸೆ ಸೀನನ್ ಅವರು ಎಂಟ್ರಿ ಕೊಡಿಸಿದ ಸೀನನ್ ಅವರು. ಸರಿ ಪ್ರಭಾಕರ್ ಅವರು, ಸರ್ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ಭಾರತೀಯ ಜನತೆಗೆ ಒಂದು ಒಳ್ಳೆ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸೈನಿಕರ ಪರವಾಗಿ ಈ ಕಲಾ ಮಾಧ್ಯಮ ಮತ್ತು ಇದನ್ನು ನೋಡಿ ಎಲ್ಲ ಮಕ್ಕಳು ನಾನು ಒಂದು ಸೈನಿಕನ ಆಗಬೇಕು ಒಂದು ಆಸೆ ಬರಬೇಕು. ಇದೇ ನಾನು ನಮ್ಮ ಕಲಾ ಮಾಧ್ಯಮದಿಂದ ಎಲ್ಲರಿಗೂ ಒಂದು ಮೇನ್ ಏಮ್ ಅಂದರೆ ಗೊತ್ತಾ, ಈ ಥರ ಒಂದು ಲೂಯಿಸ್ ಥರ ನಾನು ಒಬ್ಬ ಸೈನಿಕನಾಗಬೇಕು ಎಲ್ಲ ಮಕ್ಕಳಿಗೂ, ಹಿಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅದನ್ನು ನೋಡಿ ಒಂದು ಪಾಠ ಕಲಿಬೇಕಂತ ಈ ಕಲಾ ಮಾಧ್ಯಮದಿಂದ ಎಲ್ಲ ಮಕ್ಕಳಿಗೆ ಒಂದು ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಪ್ರಭಾಕರ್ ಸರ್, ಇವ್ರ ಬಗ್ಗೆ ಒಂದು ಹೇಳಿ. ಇವರು ಭಾಳ ಸ್ನೇಹಿತರು. ಹಾಂ, ನಮಗೆ ಲೂಯಿಸ್ ಅವರು ಭಾಳ ಆತ್ಮೀಯ ಸ್ನೇಹಿತರು, ದೇಶ ಕಾಯೋ ಸೈನಿಕರು. ನಮ್ಮಲ್ಲಿ ಯಾವುದು ದೇಶ ರೈತನಿಗೆ ಮತ್ತು ಸೈನಿಕನಿಗೆ ಬೆಲೆ ಕೊಡುತ್ತೋ ಆ ದೇಶ ಮುಂದೆ ಹೋಗುತ್ತೆ, ಎತ್ತರದಲ್ಲಿರುತ್ತೆ. ಇವತ್ತು ಒಂದು ದುರಂತ ಏನಂತ ಹೇಳಿದ್ರೆ ಬರೀ ಬಡವ್ರ ಮಕ್ಕಳೇ ಸೈನಿಕರಿಗೆ ಹೋಗೋದು ಅನ್ನೋದು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಯಾರಾದರೂ ರಾಜಕಾರಣಿ ಮಕ್ಕಳು, ಡಾಕ್ಟ್ರ್ ಮಕ್ಕಳು ನನ್ನ ಮಕ್ಕಳನ್ನ ಸೈನಿಕರಿಗೆ ಹಾಕ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಇದೇನು ದುರಂತನೋ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇವತ್ತು ನೆಮ್ಮದಿಯಾಗಿ ನಾವು ಮನೇಲಿ ಕಾಯಬೇಕಾದ್ರೆ ಪೊಲೀಸು, ದೇಶ ಕಾಯಬೇಕಾದ್ರೆ ಸೈನಿಕರು. ಇವರಿಲ್ಲ ಅಂದರೆ ನೋಡಿ, ಈಗ ತಾಲಿಬಾನ್ಗಳಲ್ಲಿ ಅದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಅದೇನು ದೇಶನೋ ಕಾಡೋ ಒಂದೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಒಂದು ಲಿಮಿಟೇಷನ್ಸ್ ಅನ್ನೋದಿಲ್ಲ. ಇವತ್ತು ನಾವು ಇವತ್ತಿಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದಾದರೆ ಇಂಥ ಸೈನಿಕರು ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರೋದ್ರಿಂದ ನಾವು ನಮ್ಮ ನಮ್ಮ ಬಿಸ್ನೆಸ್ಗಳು ಮಾಡ್ಕೊಂಡು ಇವತ್ತು ನೆಮ್ಮದಿಯಾಗಿದ್ದೀವಿ. ನಮ್ಮನ್ನು ಮನೆ ಕಾಯೋದಕ್ಕೆ ಪೊಲೀಸ್ ಇದ್ದಾರೆ, ದೇಶ ಕಾಯೋಕ್ಕೆ ನಮ್ಮ ಸೈನಿಕರಿದ್ದಾರೆ. ದೇವರಿವ್ರಿಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಅಯ್ಯೋ ಸ್ನೇಹಿತರೆ, ಅವ್ರು ಅಷ್ಟು ಹೇಳಿದ್ರಲ್ಲ, ಸೈನಿಕರ ಬಗ್ಗೆ ಸೈನಿಕ ಬಗ್ಗೆ ನಾವು ಇಷ್ಟು ಮಾತಾಡ್ತೀವಿ, ಆದರೆ ಒಂದು ವಿಷಯಕ್ಕೆ ನಂಗೆ ಸ್ವಲ್ಪ ಬೇಸರ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಏನು ಅಂತಂದರೆ, ಶೌರ್ಯ ಪ್ರಶಸ್ತಿ ಬಂದಿದ್ದಕ್ಕೆ ಇವರಿಗೆ 5 ಭೂಮಿ ಬರಬೇಕಾದಂಥ ಒಂದು ಕಾನೂನೇ ಇದೆ, ಆದರೆ ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸರ್ಕಾರಿ ದಾಖಲೆಗಳಲ್ಲಿ ಅವ್ರ ಫೈಲೇ ಕಳೆದೋಗಿದೆಯಂತೆ, ಹಾಗಂತ ಅಧಿಕಾರಿಗಳು ಉತ್ತರ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಬೆಂಗಳೂರಿನ ಸೂರ್ಯ ಸಿಟಿಯಲ್ಲಿ ಒಂದು ಸೈಟ್ಗೂ ಕೂಡ ಅವ್ರು 40,000 ಕಟ್ಟಿ, ಈಗ ಆ ಸೈಟ್ ಕೂಡ ಏನು ಸಿಗಲ್ಲ, ಅದೇನು ಕೋರ್ಟಲ್ಲಿ ಕೇಸ್ ಆಗಿದೆ ಅಂಥೇಳಿ. ಒಬ್ಬ ಸೈನಿಕನ ಕಥೆ ಎಷ್ಟು ನೋವಿನ ಕಥೆ ನೋಡಿ. ತೇಜಸ್ವಿ ಅವ್ರ ತಬ್ರನ್ ಕಥೆ ಅಂತ ಒಂದು ಕಥೆ ಇದೆ, ಅದು ಕೂಡ ಈಗ ಸರ್ಕಾರಿ ಕಚೇರಿಗಳು ಅಲ್ದು ಅಲ್ದು ಸುಸ್ತಾಗುವಂಥ ಒಂದು ಕತೆ. ನಮ್ಮನ್ನೆಲ್ಲ ಕಾಯ್ತಾರೆ, ನೀವು ನಂಬಲ್ಲ ಸ್ನೇಹಿತರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ಕಷ್ಟ ಗೊತ್ತಿಲ್ಲ. ಮೈಸೂರುಗಳಲ್ಲೋ, ಬೆಂಗಳೂರುಗಳಲ್ಲೋ, ಅಥವಾ ನಮ್ಮ ನಮ್ಮ ಊರುಗಳಲ್ಲೋ ನಾವು ಬೆಚ್ಚಿಗಿರ್ತೀವಿ. ಅಲ್ಲಿರೋ ಒಂದು ಸಣ್ಣ ಟ್ರಾಫಿಕ್ ಜಾಮ್ನ ಭಾಳ ದೊಡ್ಡದು ಅನ್ನೋಂಗೆ ನಾವು ಬಿಂಬಿಸ್ಕೊಂಡು ಫೇಸ್ಬುಕ್ಕಲ್ಲಿ ಬರಿತೀವಿ. ಒಂದ್ಸಲ ಗಮನಿಸಿ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ. ಒಂದು ಕಡೆ ಅಬ್ಬರದ ಮಳೆ, ಇನ್ನೊಂದು ಕಡೆ ಹಿಮ ಬೀಳಿಸು. ನಮ್ಮ ಕಡೆ ಬೆಳಗ್ಗೆ ಅದು ಚುಮು ಚುಮು ಚಳಿಯಲ್ಲ, ಅದು ಹಿಮ ಸುರಿತಿರುತ್ತೆ. ಇನ್ನೊಂದು ಕಡೆ ದಟ್ಟವಾದ ಕಾಡು, 30-40 ಕಿಲೋಮೀಟ್ರ್ ಪ್ರತಿದಿನ ನಡಿಬೇಕಾಗುತ್ತೆ. ಆ ಅನುಭವನ ಹಂಚ್ಕೊಂಡಿದ್ದಾರೆ ಸಾರು. ಇಷ್ಟೆಲ್ಲ ಕಷ್ಟದ ಮಧ್ಯೆ ಹೋರಾಡಿ, ಜೊತೆಗೆ ದೇಶ ಕಾಯುವ ಹೊಣೆ, ಪ್ರಾಣವನ್ನು ಲೆಕ್ಕಿಸಿದೆ, ಇಷ್ಟೆಲ್ಲ ಕೆಲಸ ಮಾಡಿದ ಒಬ್ಬ ಸೈನಿಕರಿಗೆ ಸಲ್ಲಬೇಕಾದ ಭೂಮಿಯನ್ನು ಕೊಡೋಕ್ಕೆ ನಮ್ಮ ಸರ್ಕಾರಗಳಿಗಾಗ್ತಿಲ್ಲ. ದಯಮಾಡಿ ಈ ಒಂದು ಕೆಟ್ಟ ವ್ಯವಸ್ಥೆ ಬದಲಾಗಲಿ. ನಾವು ಇವ್ರಿಗೆ ನಾವೇನು ದೊಡ್ಡ ದೊಡ್ಡ ಸಂಬಳನೂ ಕೊಡಲ್ಲ, ಅವ್ರಿಗೆ ಸಲ್ಲಬೇಕಾಗಿರೋ ಒಂದು ಪುಟ್ಟ ಗೌರವ ಕೊಡೋಣ. ದಯಮಾಡಿ ಸಂಬಂಧಪಟ್ಟವ್ರು ಗಮನ ಹರಿಸಿ ಅಂತ ನಾನು ಬೇಡ್ಕೋತೀನಿ ಸರ್. ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ ಸರ್, ಸಲ್ಲಬೇಕಾಗಿರೋ ಸಲ್ಲಿ ಸರ್ ನಿಮಗೆ. ಓಕೆ ಸರ್, ಉಳಿದಂತೆ ಒಳ್ಳೆ ಸಂದರ್ಶನ ದಯಮಾಡಿ ನೋಡಿ, ಭಾಳ ಒಳ್ಳೆ ಸಂದರ್ಶನ ಮಿಸ್ ಮಾಡಿದೆ ನೋಡಿ. ಜೈ ಹಿಂದ್.